ಬಡವನೆ ಬಿಲ್ಲಳಾಗಿ ಹೊಸ ಭಕ್ತಿ ಎಂಬಾಗಿ ಬಸವನೆ ಬಿಲ್ಲಳಾಗಿ ಹೊಸ ಭಕ್ತಿ ಎಂಬಾಗಿ ಎಸೆದನಯ್ಯ ಆ ಲಿಂಗವನು ಗುರಿ ಮಾಡಿ ಎಸೆದನಯ್ಯ ಆ ಲಿಂಗವನು ಗುರಿ ಮಾಡಿ ಶಿಶುವ ಬಾನಕೊಂಡು ಬಸುರ ಮರ್ತ್ಯವತಾಗಿ ಶಿಶುವ ಬಾನಕೊಂಡು ಬಸುರ ಮರ್ತ್ಯವತಾಗಿ ಹೊಸ ದೆಸೆಗಳೆಲ್ಲ ಕಾಣ ಬಂದವಯ್ಯ ಹೊಸ ದೆಸೆಗಳೆಲ್ಲ ಕಾಣ ಬಂದವಯ್ಯ ಬಸವನೆ ಬಿಲ್ಲಳಾಗಿ ಹೊಸ ಭಕ್ತಿ ಎಂಬಾಗಿ ಬಸವನೆ ಬಿಲ್ಲಳಾಗಿ ಹೊಸ ಭಕ್ತಿ ಎಂಬಾಗಿ ಎಸೆದನಯ್ಯ ಆ ಲಿಂಗವನು ಗುರಿ ಮಾಡಿ ಎಸೆದನಯ್ಯ ಆ ಲಿಂಗವನು ಗುರಿ ಮಾಡಿ ಭಸ್ಮದೆಣ್ಣೆಯ ಪೂಸಿ ಕುಡಲ ಚನ್ನ ಸಂಗಯ್ಯನಲ್ಲಿ ಭಸ್ಮದೆಣ್ಣೆಯ ಪೂಸಿ ಕುಡಲ ಚನ್ನ ಸಂಗಯ್ಯನಲ್ಲಿ ಬಸವ ಪೂಯದ ಬಂದು ಆರೈದ ಲಿಂಗವನು ಬಸವ ಪೂಯದ ಬಂದು ಆರೈದ ಲಿಂಗವನು ಬಸವನೆ ಬಿಲ್ಲಳಾಗಿ ಹೊಸ ಭಕ್ತಿ ಎಂಬಾಗಿ ಬಸವನೆ ಬಿಲ್ಲಳಾಗಿ ಹೊಸ ಭಕ್ತಿ ಎಂಬಾಗಿ ಎಸೆದನಯ್ಯ ಆ ಲಿಂಗವನು ಗುರಿ ಮಾಡಿ ಎಸೆದನಯ್ಯ ಆ ಲಿಂಗವನು ಗುರಿ ಮಾಡಿ ಎಸೆದನಯ್ಯ ಆ ಲಿಂಗವನು ಗುರಿ ಮಾಡಿ ಸಕ್ಕರೆಯ ಮಳಲು.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ನಮ್ಮ ಬಸವ ಟಿವಿಯ ಅಕ್ಕನ ಬಳಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಜಮಖಂಡಿ ಬಸವ ಕೇಂದ್ರದ ಎಲ್ಲ ತಾಯಂದಿರ ಪರಿಚಯ ಮಾಡಿಕೊಳ್ಳೋಣ ಬನ್ನಿ. ನಮ್ಮ ಬಸವ ಕೇಂದ್ರದ ಅಧ್ಯಕ್ಷರನ್ನು ಈಗ ಪರಿಚಯ ಮಾಡಿಕೊಳ್ಳೋಣ ಬನ್ನಿ. ಅಕ್ಕ, ನಿಮ್ಮ ಹೆಸರೇನು ಹಾಗೂ ಮತ್ತು ಈ ಬಸವ ತತ್ವವನ್ನು ಎಷ್ಟು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀರಾ? ಓಂ ಶ್ರೀ ಗುರು ಬಸವಲಿಂಗಾಯನಮ್ಮ. ನನ್ನ ಹೆಸರು ದೀಪಾ ರವಿ ಎಡಹಳ್ಳಿ. ನಾವು ಬಸವ ಕೇಂದ್ರವನ್ನು 25 ವರ್ಷಗಳಿಂದ ನಡೆಸಿಕೊಂಡು ಬರ್ತಿದ್ದೇವೆ. ನಾನು ಬಂದು 15 ವರ್ಷವಾಯಿತು. ಈ ಬಸವ ಕೇಂದ್ರದಲ್ಲಿ ನಾನು ಪಾಲ್ಗೊಂಡು ಎಲ್ಲ ವಚನಗಳನ್ನು ರಾಗಬದ್ಧವಾಗಿ ಹಾಡಿ ಅನುಭವವನ್ನು ಕೇಳಿ ತುಂಬ ಸಂತೋಷವಾಗುತ್ತದೆ ನನಗೆ. ಅಕ್ಕ, ನಿಮ್ಮ ಕೇಂದ್ರದಲ್ಲಿ ಯಾವ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀರಾ ಹಾಗೂ ನಿಮ್ಮ ಕೇಂದ್ರದ ಎಲ್ಲ ಸದಸ್ಯರು ನಿಮಗೆ ಈ ಕಾರ್ಯಕ್ರಮಗಳನ್ನು ನಡೆಸಿಕೊಳ್ಳಲು ಯಾವ ರೀತಿ ಸಹಕಾರವನ್ನು ಮಾಡ್ತಾರೆ? ನಮ್ಮಲ್ಲಿ ಬಸವ ಪಂಚಮಿಯನ್ನು ಮಾಡುತ್ತೇವೆ. ನನಗೆ ಎಲ್ಲರೂ ಒಮ್ಮತವಾಗಿ ಸಹಕಾರವನ್ನು ಕೊಡುತ್ತಾರೆ. ಅಮ್ಮ, ನೀವು ಬಸವ ಕೇಂದ್ರಕ್ಕೆ ವಾರಕ್ಕೆ ಎಷ್ಟು ದಿನ ಕೂಡ್ಕೊಂತೀರಾ? ವಾರಕ್ಕೆ 2 ಸಲ ಕೂಡುತ್ತೇವೆ. ಬುಧವಾರ ರವಿವಾರ ಕೂಡುತ್ತೇವೆ. ಅಲ್ಲಿ ಪ್ರಾರ್ಥನಾ ವಚನ ಜ್ಞಾನ ಪಡೆಯುತ್ತೇವೆ. ನಾನು ಬರ್ಲಾಕತ್ತಿ 25 ವರ್ಷ ಆತ್ರಿ. ನನ್ನ ಜೀವನದ ಕಷ್ಟಗಳೆಲ್ಲ ನಾನು ಬಸವಣ್ಣವರಿಂದ ಮರ್ತಿದ್ದೇನೆ. ಶರಣಾರ್ಥಿ. ಶರಣ. ನಿಮ್ಮ ಹೆಸರಮ್ಮ? ನನ್ನ ಹೆಸರು ಪಾರ್ವತಿ ಮಹಾಂತೇಶ್ ಅಂಗಡಿ. ಅಮ್ಮ, ನೀವು ಮತ್ತೆ ಬಸವ ಕೇಂದ್ರದಲ್ಲಿ ಯಾವ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀರಾ? ನಾವು ವಾರದಲ್ಲಿ 2 ಸಲ ಬುಧವಾರ ವಚನ ಚಿಂತನ ಮತ್ತು ಒಂದು ವಚನ ಕೊಟ್ಟಿರ್ತೀವಿ, ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ತೀವಿ ಮನೆಯಲ್ಲಿ ಮಾನೆ ಮನೆ ಅಂತ ಇಟ್ಕೊಂಡು. ರವಿವಾರ ದಿವಸ ಏನೈತಿ ಬಸವ ಭವನದಾಗ ನಾವು ಪ್ರಾರ್ಥನೆ ಅಂದು ಇಟ್ಕೋತೀವಿ. ಆಮೇಲೆ ನಾಗರ ಪಂಚಮಿಯನ್ನು ನಾವು ಆಚರಿಸೋದಿಲ್ಲ. ಬಸವ ಕೇಂದ್ರದವ್ರು 25 ವರ್ಷ ಆಯಿತು, ನಾವು ಅದನ್ನು ಆಚರಿಸೋದಿಲ್ಲ. ಬಸವ ಪಂಚಮಿ ಅಂಥೇಳಿ ಅದನ್ನು ಆಚರಣೆ ಮಾಡ್ಲಾಕತ್ತೀವಿ. ಅದನ್ನು ಏನು ಮಾಡ್ತೀವಿ, ನಾವು ದವಾಖಾನೆಗೆ ಹೋಗಿ ಅಲ್ಲೆಲ್ಲ ರೋಗಿಗಳಿಗೆ ಹಾಲನ್ನು ಹಂಚೋದು, ಮತ್ತು ಜೈಲಿಗೆ ಹೋಗೋದು, ಅಲ್ಲೆಲ್ಲ ಕೈದಿಗಳಿಗೆ ಹಾಲನ್ನು ಹಂಚುವುದು, ಅದನ್ನೆಲ್ಲ ಕಾರ್ಯಕ್ರಮ ಮಾಡಕತ್ತು. 25 ವರ್ಷ ಆಯ್ತು ನಾವು ಮಾಡಕತ್ತು. ಮಾಡಕತ್ತು ಮತ್ತು ಆಮೇಲೆ ವರ್ಷದಾಗ ಒಂದ್ಸಲ ನಾವೇನೈತಿ, ನಾವು ಬಸವ ಕೇಂದ್ರದವ್ರು ಎಲ್ಲರೂ ಕೂಡಿ ನಾವು ಶರಣರ ಐಕ್ಯ ಸ್ಥಳದೊಳಗೆ ಪ್ರವಾಸಕ್ಕೂ ಹಮ್ಮಿಕೊಳ್ತೀವಿ. ಹ್ಞೂ, ಬಸವ ಕೇಂದ್ರದವ್ರು ಎಲ್ಲರೂ ಪ್ರವಾಸಕ್ಕೆ ಹಮ್ಮಿಕೊಳ್ತೀವಿ ರೀ ನಾವು. ಹ್ಞೂ, ವಿಧ ವಿಧವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀರಿ ಶರಣರ ಬಗ್ಗೆ. ಹಾಂ, ಅಮ್ಮ ಶರಣಾರ್ಥಿ. ಶರಣ. ನಿಮ್ಮ ಹೆಸರು? ಪಾರ್ವತಿ ನಿಂಗಪ್ಪ ಗೌರೋಜಿ. ಹೌದಾ? ಓಕೆ. ನೀವು ಮನೆ ಬುಧವಾರಕ್ಕೊಮ್ಮೆ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮವನ್ನು ಮಾಡ್ತೀನಿ ಅಂತ ಹೇಳಿದರು ಅಮ್ಮ. ಅಲ್ಲಿ ಯಾವ್ಯಾವ ಥರ ಕಾರ್ಯಕ್ರಮ ಮಾಡ್ತೀರಾ, ಏನೇನು ಮಾಡ್ತೀರಾ? ನಾವು ರವಿವಾರಕ್ಕೊಮ್ಮೆ ವಚನವನ್ನು ಬರೆದು ಒಂದು 4-5 ಮಂದಿಗೆ ವಿಶ್ಲೇಷಣೆ ಮಾಡ್ತಾರೋ, ಅದ್ರ ಬದಲೆಲ್ಲ ವಿಶ್ಲೇಷಣೆ ಮಾಡಿ ಹೇಳ್ತಾರೆ. ಮತ್ತು ಸಾಮೂಹಿಕವಾಗಿ ವಚನ ಪ್ರಾರ್ಥನೆ ಮಾಡ್ತೀವಿ. ಸಣ್ಣ ಹುಡುಗರು ವಚನಗಳನ್ನು ಹೇಳ್ತಾರೆ, ವಚನಗಳು ವಿಶ್ಲೇಷಣೆ ಮಾಡ್ತಾರೆ. ಕೇಳದಿ ಒಬ್ಬನೇ
Yeah.
ಶುದ್ಧರಾದವರ ಭಾವ ಶುದ್ಧರಾದವರ ಅಮ್ಮ ಶರಣಾರ್ಥಿ, ನಿಮ್ಮ ಹೆಸರು? ಶರಣು ಶರಣಾರ್ಥಿ. ನಮ್ಮ ಹೆಸರು ಲಕ್ಷ್ಮೀ ವಿಜಯ್ ಕುಮಾರ್ ವಾಜಂತ್ರಿ. ಹೌದಾ, ನೀವು ಎಷ್ಟು ವರ್ಷ ಆಯಿತು ಬಸವ ಕೇಂದ್ರಕ್ಕೆ ಬರಾಕತ್ತು? ನಮ್ಮ ಅತ್ತಿ ಮಾವ ಬರಾಕತ್ತಿ 25 ವರ್ಷ ಮೇಲ್ಪಟ್ಟಾತ್ರಿ. ಮತ್ತು ನಮ್ಮ ಅಪ್ಪಾಜಿ ಲಿಂಗಾನಂದ ಅಪ್ಪಾಜಿ ಅವರಿಂದ ನಾವು ಮುಂದೆ ಬಂದೀವಿ ರೀ. ಹ್ಞೂ ರೀ, ನಮ್ಮ ಮನ್ಯಾಗ ಎಲ್ಲ ಬಸವ ತತ್ವನ ಐತೆ ರೀ. ಬಸವ ಅನ್ನಬಿಟ್ಟು ನಾವು ಯಾವುದು ಪೂಜೆ ಮಾಡಂಗಿಲ್ಲ ರೀ, ಯಾವ ದೇವಸ್ಥಾನಕ್ಕೂ ಹೋಗಂಗಿಲ್ಲ ರೀ. ಮತ್ತು ನಮ್ಮ ಮನ್ಯಾಗ ನಮ್ಮ ಮಕ್ಕಳೆಲ್ಲ ವಚನ ಹೇಳ್ತಾವೆ ರೀ. ಹ್ಞೂ ರೀ, ಮತ್ತು ವಚನ ಮತ್ತೆಲ್ಲ ಹೇಳುವುದು ಮಾಡುವುದು. ಒಟ್ಟು ಅಂದರೆ ನಿಮ್ಮ ಫ್ಯಾಮಿಲಿ ಸದಸ್ಯರೆಲ್ಲರೂ ಬಸವ ಕೇಂದ್ರಕ್ಕೇನೆ ನೀವು ಸಮರ್ಪಿಸಿಕೊಂಡಿರಿ, ಹೌದಿಲ್ಲ? ಹ್ಞೂ ರೀ, ಹ್ಞೂ ರೀ, ಎಲ್ಲರೂ ಬರ್ತಾರೆ. ನಿಮ್ಮ ಕುಟುಂಬದ ಸದಸ್ಯರೆಲ್ಲ ಸಂಪೂರ್ಣವಾಗಿ ಈ ಬಸವ ಕೇಂದ್ರಕ್ಕೆ ಸಮರ್ಪಿಸಿಕೊಂಡಿದ್ದೀರಾ ಅಂತ ಅರ್ಥ ಆಯಿತು, ಹೌದಲ್ಲ? ನಮ್ಮ ಬಸವ ಕೇಂದ್ರಕ್ಕೆ ನಾವೆಲ್ಲರೂ ಬರೀ ಬಸವ ಕೇಂದ್ರ ಮತ್ತು ಬಸವ ಭವನಕ್ಕೆ ಬರ್ತೀವಿ ರೀ, ನಾವ್ಯಾರು ತಪ್ಪಿಸಂಗಿಲ್ಲ. ಮತ್ತು ನಿಮ್ಮ ಮಕ್ಕಳು, ಆಮೇಲೆ ನಿಮ್ಮ ಮನೆಯವರು, ನಿಮ್ಮ ಅತ್ತೆ ಮಾವ ಎಲ್ಲರಿಗೂ ನಿಮ್ಗೆ ಸಪೋರ್ಟ್ ಆಗಿದ್ದಾರೆ? ಹ್ಞೂ ರೀ, ಎಲ್ಲ ನಮ್ಮ ಸಪೋರ್ಟ್ ರೀ, ಎಲ್ಲ ನಮ್ಮ ಫ್ಯಾಮಿಲಿ ಒಟ್ಟು ಬಸವಣ್ಣಗೆ ನಾವು ಒಟ್ಟು ಮುಡುಪಾಗಿದೀವಿ ರೀ. ಹ್ಞೂ ರೀ, ನಾವು ಬಸವಣ್ಣಿಂದ ನಾವು ಮುಂದೆ ಬಂದೀವಿ ರೀ. ಹ್ಞೂ ರೀ, ಮತ್ತು ಇನ್ನೇನು ಕಾರ್ಯಕ್ರಮ ಮಾಡ್ತಾರೆ ನಿಮ್ಮ ಮಕ್ಕಳಾಯ್ತು, ನಿಮ್ಮ ಮನೆಯಲ್ಲಾಯ್ತು, ಯಾವ್ಯಾವ ಕಾರ್ಯಕ್ರಮ? ಕಾರ್ಯಕ್ರಮ ಜಡಿ ತೆಗೆಯೋದಾದ್ರೂ ಬಸವ ತತ್ವದ ಮಾಡ್ತೀವಿ ರೀ. ಮತ್ತು ನಾವು ಬರ್ತಡೆ ಮಾಡೋದು ಅದನ್ನು ಕೇಕ್ ಕಟ್ ಮಾಡೋದು ಆರಿಸೋದು ಮಾಡಂಗಿಲ್ಲ ದೀಪ ರೀ. ದೀಪದಿಂದ ಬೆಳಗ್ತ ದೀಪ ಹಚ್ಚನ ಬರ್ತಡೆ ಮಾಡ್ತೀವಿ ರೀ. ಹ್ಞೂ ರೀ, ಒಟ್ಟೆಲ್ಲ ಬಸವ ತತ್ವದ ಪ್ರಕಾರನೇ ನಿಮ್ಮಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಶುರುವಾಗೋದೇ ಬಸವ ತತ್ವದ ಪ್ರಕಾರ ಅಂತಂದ್ರು. ಊಟ ಮಾಡುವಾಗ ಬಸವನ ವಚನ ಅಂದನ ಊಟ ಮಾಡ್ತೀವಿ ರೀ. ಹೌದಾ, ಹಾಂ ಹಾಂ, ತುಂಬ ಸಂತೋಷ. ಯಾವ ರೀತಿ ಅವರು ತಮ್ಮ ಕುಟುಂಬದ ಪ್ರತಿಯೊಬ್ಬರು ಸದಸ್ಯರು ಸಂಪೂರ್ಣವಾಗಿ ಬಸವ ತತ್ವಕ್ಕೆ ಅನ್ವಯಿಸಿಕೊಂಡಿದ್ದಾರೆ ನೋಡಿ ಇವರೆಲ್ಲ. ಅಮ್ಮ ಶರಣು ಶರಣಾರ್ಥಿ, ನಿಮ್ಮ ಹೆಸರು? ನಮ್ಮ ಹೆಸರು ಸುವರ್ಣ ಚಿಂತಾಮಣಿ ಸಬರದು. ಹೌದಾ, ನೀವೆಷ್ಟು ವರ್ಷ ಆಯಿತು ಬಸವ ಕೇಂದ್ರಕ್ಕೆ? ನಾವು ಬಸವ ಕೇಂದ್ರಕ್ಕೆ ಬರಾಕತ್ತೆ ಸುಮಾರು ಒಂದು 2000 ಇಸ್ವಿಯಿಂದ ಬರಾಕತ್ತೀನಿ. ಬರಾಕತ್ತೀರಿ, ಹೌದಾ. ನಿಮ್ಮ ಮನೇಲಿ ಎಲ್ಲರ ಕುಟುಂಬದ ಎಲ್ಲ ಸದಸ್ಯರು ಬರ್ತೀರಾ? ಎಲ್ಲರೂ, ನಮ್ಮ ಮನೇಲಿ ಎಲ್ಲರೂ, ನಮ್ಮ ಮಕ್ಕಳು, ನಾವು ಎಲ್ಲರೂ ಬರ್ತೀವಿ. ಆಚರಣೆ ಎಲ್ಲ ನಾವು ಬಸವ ತತ್ವನ ಪಾಲಿಸ್ತೀವಿ. ಹೌದಾ, ಈ ಬಸವ ತತ್ವ ಬರಾಕ ಸ್ಟಾರ್ಟ್ ಮಾಡಿದಾಗಿಂದ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾದ ಬದಲಾವಣೆ ಕಂಡು ಬಂದಿದೆ? ಬಸವ ತತ್ವಕ್ಕೆ ಫಸ್ಟ್ ಅಂತೂ ನಾನು ನನ್ನ ಮಗಳು ಬರ್ತಾ ಇದ್ದೀವಿ. ಆಮೇಲೆ ನಮ್ಮ ಮನೆಯವ್ರು ಏನು ಬರಾಕ
ಹತ್ರ ಅವಾಗಿಂದ ನಾವೆಲ್ಲ ಆಚರಣೆ ಮನೆಯೊಳಗಿಂದೆಲ್ಲ ಬಂದ್ ಮಾಡಿದ್ವು ಬಂದ್ ಮಾಡಿದ್ವು ಗಣೇಶ ಚೌತಿ ಅಂತೂ ಜೋರು ಮಾಡ್ತಿದ್ವಿ ನಾವು ಫಸ್ಟ್ ಜೋರು ಮಾಡ್ತಿದ್ವಿ ಇವಾಗ ಏನೈತಿ ಗಣೇಶ ಚೌತಿ ದಿನ ನಾವು ಬಸವನವ್ರದ ಪೂಜಾ ಮಾಡ್ತೀವಿ ಅವತ್ತು ಮನೆಯಲ್ಲಿ ಮಹಾಮನೆ ಚಿಂತನೆ ಇಟ್ಕೊಂತೀವಿ ಆಚರಣೆ ಅದನ್ನು ಮಾಡ್ತೀವಿ ಮತ್ತು ಆಮೇಲೆ ನಾವು ಬಸವ ಕೇಂದ್ರಕ್ಕೆ ಬರಕತ್ತಿದ್ರೆ ನಮಗೆಲ್ಲ ಚಲೋ ಅನಿಸೈತಿ ಎಲ್ಲ ಚಲೋ ಆಗೈತಿ ನಮಗೆ ನಮ್ಮ ಮಕ್ಕಳದ ನಮ್ಮ ಮಗಳದ ಸಂಗೀತ ಇದು ಹೆಚ್ಚಾಗೈತೆ ಅದರಿಂದ ಮಗಳ ಸಂಗೀತ ಕ್ಷೇತ್ರದಲ್ಲಿ ಇದ್ದಾಳ ಹೌದು ಬಸವ ಕೇಂದ್ರಕ್ಕೆ ಬಂದಂತ ಬೆಳವಣಿಗೆ ಜಾಸ್ತಿ ಆಗೈತೆ ಜಾಸ್ತಿ ಆಗೈತೆ ಸಂತೋಷದಿಂದ ಯಾವುದು ನಮ್ಗೇನು ಇದಿಲ್ಲ ಬಸವ ತತ್ವಕ್ಕೆ ಬಂದಂತ ನಾವು ನೆಮ್ಮದಿಯಿಂದ ಅದೀವಿ ಮನೆಯೊಳಗೆ ಯಾವುದು ನಾವು ಗದ್ದಲ ಒಳಗಿಲ್ಲ ಅವಾಗ ಏನಾಗ್ತಿತ್ತು ಎಲ್ಲ ಆ ದೇವ್ರ ಪೂಜೆ ಈ ದೇವ್ರ ಪೂಜೆ ಬರೀ ಅದೇ ಆಗ್ತಿತ್ತು ಇವಾಗ ನಾವು ಭಾಳ ಆರಾಮದೀವಿ ಆರಾಮದೀರಾ ತುಂಬಾ ಸಂತೋಷ ಅನಿಸುತ್ತೆ ಅಮ್ಮ ಹಾ ಪಾವನವಾದೆನು ಬಸವನ್ನ ನಿಮ್ಮ ಪಾವನ ಮೂರ್ತಿಯ ಕಂಡು ಪಾವನವಾದೆನು ಬಸವನ್ನ ನಿಮ್ಮ ಪಾವನ ಮೂರ್ತಿಯ ಕಂಡು ಪರತತ್ವವನೈದಿದೆ ಬಸವನ್ನ ಪರತತ್ವವನೈದಿದೆ ಬಸವನ್ನ ನಿಮ್ಮ ಪರಮ ಸೀಮೆಯ ಕಂಡು ಪರಮ ಸೀಮೆಯ ಕಂಡು ಪಾವನವಾದೆನು ಬಸವನ್ನ ನಿಮ್ಮ ಪಾವನ ಮೂರ್ತಿಯ ಕಂಡು ಪದ ನಾಲ್ಕ ಮೀರಿದೆ ಬಸವನ್ನ ನಿಮ್ಮ ಪದ ನಾಲ್ಕ ಮೀರಿದೆ ಬಸವನ್ನ ನಿಮ್ಮ ಪರುಷ ಪಾದವ ಕಂಡು ಪರುಷ ಪಾದವ ಕಂಡು ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿದೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿದೆ ಬಸವನ್ನ 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 ನೀನು ಗುರುವಾದೆಯಾಗಿ ಬಸವನ್ನ ನೀನು ಗುರುವಾದೆಯಾಗಿ 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 ಪಾವನವಾದೆನು ಬಸವನ್ನ ನಿಮ್ಮ ಪಾವನ ಮೂರ್ತಿಯ ಕಂಡು ಪಾವನವಾದೆನು ಬಸವನ್ನ ನಿಮ್ಮ ಪಾವನ ಮೂರ್ತಿಯ ಕಂಡು ಪಾವನ ಮೂರ್ತಿಯ ಕಂಡು